ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾನಸ. ಇವತ್ತು ತಾಜಾ ಸುದ್ದಿಯೊಟ್ಟಿಗೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀನಿ. ಆ ವಿಷಯ ಏನಪ್ಪಾ ಅಂತೀರಾ? ಗೋಕುಂಟೆ ಗ್ರಾಮದಲ್ಲಿ ಏಸು ಕ್ರಿಸ್ತನ ಪ್ರತಿಮೆಯನ್ನ ನಾಶ ಮಾಡಿದಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಆ ಒಂದು ವಿಷಯದ ಬಗ್ಗೆ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಕ್ರೈಸ್ತ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಪ್ರತಿಯೊಂದು ವಿಷಯವನ್ನು ಎಳೆ ಎಳೆ ಹಾಕಿ ಬಿಚ್ಚಿಡ್ತಾರೆ. ಅಲ್ಲಿ ಬಂದಿರತಕ್ಕಂಥವರು ಸ್ಟ್ಯಾನಿ ಪಿಂಟೋ, ಬ್ರದರ್ ಸ್ಟ್ಯಾನಿ ಪಿಂಟೋ ಅವರು ಸಾಮಾಜಿಕ ಹೋರಾಟಗಾರರು ಹಾಗೂ ಕ್ರೈಸ್ತ ಸಮುದಾಯದ ಮುಖಂಡರು ಆಗಿದ್ದಾರೆ. ಸೊ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸ್ಟ್ಯಾನಿ ಪಿಂಟೋ ಬ್ರದರ್ ಅವರಿಗೆ. ಇನ್ನು ಸಾಮಾಜಿಕ ಹೋರಾಟಗಾರರು ಆದಂತಹ ಶ್ರೀನಿವಾಸ್ ರವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಸಿಟಿಜನ್ ರೈಟ್ಸ್ನ ನ್ಯಾಷನಲ್ ಡೈರೆಕ್ಟರ್ ಆದಂತಹ ಪ್ರದೀಪ್ ಕುಮಾರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮಸ್ಕಾರ ಸರ್. ಗ್ರಾಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನ ನೀವು ತಿಳ್ಕೋಬೇಕು ಅಂತ ಬಹಳ ಕುತೂಹಲಕಾರಿಯಾಗಿ ಅನೇಕ ಜನ ಇದ್ದಾರೆ. ಸೊ ಹಾಗಿರುವಾಗ ಇಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರರು ಹಾಗೂ ಕ್ರೈಸ್ತಪರ ಮುಖಂಡರು ಆದಂತ ನಮ್ಮ ಸ್ಟ್ಯಾನಿ ಪಿಂಟೋ ಬ್ರದರ್ ಅವರು ಏನ್ ಹೇಳ್ತಾರಂತ ಅವರ ಅನಿಸಿಕೆಯನ್ನ ಒಮ್ಮೆ ನಾವು ಕೇಳೋಣ. ಬ್ರದರ್ ಸ್ಟ್ಯಾನಿ ಪಿಂಟೋ ಅವರೇ, ನೀವು ಗ್ರಾಮಸ್ಥರನ್ನ ಮತ್ತು ಆ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಜನಗಳನ್ನ ನೀವು ಭೇಟಿಯಾದಾಗ ಆ ಒಂದು ಜನಗಳ ಅಭಿಪ್ರಾಯ ಮತ್ತು ಅನಿಸಿಕೆ ಏನಾಗಿತ್ತು? ನಮಸ್ತೆ ಸ್ನೇಹಿತರೆ, ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ಗೋಕುಂಟೆ ಒಂದು ಪ್ರತಿಮೆಯ ಧ್ವಂಸದ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ಖಂಡಿತವಾಗಿ ಈ ಒಂದು ಪ್ರತಿಮೆ ಧ್ವಂಸದ ಬಗ್ಗೆ ಪ್ರತಿಯೊಬ್ಬರು ಕೂಡ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ತಿಳಿದಿದೆ ಈ ವಿಷಯ ಏನು ನಡೀತಿದೆ ಅಂತ ಹೇಳಿಬಿಟ್ಟು. ರಾಜ್ಯ ಮಟ್ಟದಲ್ಲಿ ಅಲ್ಲಿನ ಒಂದು ಸ್ಥಳಕ್ಕೆ ನಾವು ಏನು ಒಂದು ಭೇಟಿ ಕೊಟ್ಟಿದ್ವೋ ಸ್ಥಳಕ್ಕೆ ಅಲ್ಲಿನ ಜನರು, ಆ ಸ್ಥಳದಲ್ಲಿರುವ ಜನರು ಕೂಡ, ನಾವು ಹತ್ತತ್ರ 350 ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ಅಲ್ಲಿನ ಜನರು ಕೂಡ ತಿಳಿಸಿದರು. ಮಾತ್ರವಲ್ಲ, ಭಾಳಷ್ಟು ಜನ ಹೇಳಿದ್ರೆ ಅಲ್ಲಿ ಮತಾಂತರ ನಡೆಯುತ್ತೆ ಮತ್ತೊಂದು ಅಂತೇಳಿ. ಅಲ್ಲಿರುವ ಒಟ್ಟು ಕ್ರೈಸ್ತರೇ ಅಲ್ಲಿರೋದು, ಯಾರು ಕೂಡ ಅಲ್ಲಿಂದ ಹೊರಗಡೆಯಿಂದ ಬಂದವರಲ್ಲ. ಅಲ್ಲಿ ಮುಳುಬಾಗಿಲು ಎಂಬ ಒಂದು ತಾಲೂಕು ಏನಿದೆಯೋ, ಗೋಗುಂಟೆ ಎಂಬ ಗ್ರಾಮ, ಅಲ್ಲಿರುವುದು ಎಲ್ಲರೂ ಕ್ರೈಸ್ತರೇ. ಒಂದು 500 ಕುಟುಂಬಗಳಿದೆ. ಇದೀಗಲೇ ಎಲ್ಲರಿಗೂ ಕೂಡ ಈ ವಿಷಯ ತಿಳಿದಿದೆ. ಓಕೆ, ಆ ಒಂದು ಸ್ಥಳದ ಒಂದು ಏನೊಂದು ಪ್ರತಿಮೆ ಧ್ವಂಸ ಆಗಿತ್ತೋ, ಒಂದು 14 ಕಡೆ ಸ್ಥಳದಲ್ಲಿ ಬಂದು ಪ್ರತಿಮೆ ಧ್ವಂಸ ನಡೆದಿದೆ. ಅಲ್ಲಿ ನಂತರ ಬಂದು ಯೇಸು ಕ್ರಿಸ್ತನ ಪ್ರತಿಮೆ ಒಂದು ಧ್ವಂಸ ನಡೆದಿರೋದು ಪ್ರತಿಯೊಬ್ಬರೂ ಕೂಡ ತಿಳಿದಿದೆ. ಓಕೆ, ಇದು 14ನೇ ತಾರೀಕಿಗೆ ಒಂದು JCB ತಂದು ಧ್ವಂಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. 2 ಗಂಟೆ ಸಮಯಕ್ಕೆ ಬರ್ತಾರೆ. 15ನೇ ತಾರೀಕು ಮಧ್ಯರಾತ್ರಿ 3 ಗಂಟೆಗೆ ಯೇಸು ಕ್ರಿಸ್ತನ ಒಂದು ಪ್ರತಿಮೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ಓಕೆ, ಅಲ್ಲಿ ಏನೊಂದು ನಾವು ನೋಡ್ಬೋದು, ಒಂದು ಹತ್ತತ್ರ ಒಂದು 250ರಿಂದ 300 ಜನ ಪೊಲೀಸ್ ಅಧಿಕಾರಿಗಳಿರೋದನ್ನು ನೋಡ್ತೀವಿ. JCB ಇರೋದನ್ನು ಕೂಡ ನಾವು ನೋಡ್ತೀವಿ. ನಂತರ ತಹಶೀಲ್ದಾರ್ ಖುದ್ದಾಗಿ ಆ ಸ್ಥಳಕ್ಕೆ ಬಂದಿರೋದನ್ನು ನಾವು ನೋಡ್ತೀವಿ. ಅಲ್ಲಿನ ಜನರು ಆ ಪ್ರತಿಮೆಗಳನ್ನು ನಮಗೆ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ, ಹತ್ತರೂ ಕೂಡ ಅನೇಕರು ಬಂದ್ಬಿಟ್ಟು ಅಲ್ಲಿ ಭಾಳಷ್ಟು ಅಲ್ಲಿ ನೋವಲ್ಲಿದ್ದರು. ಏನೇ ಮಾಡಿದ್ರೂ ಕೂಡ ಆ ಪ್ರತಿಮೆಗಳನ್ನು ಕೊಡೋದಿಲ್ಲ. ಇದು ಒಂದು ಕೋಮು ಸೌಹಾರ್ದತೆಗೆ ಕಾರಣ ಆಗುತ್ತೆ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿದ್ದಿಲ್ವಾ? ಹಾಗಾದರೆ ನೋಡಿ, ಭಾಳಷ್ಟು ಕಡೆ ಮಸೀದಿ ಧ್ವಂಸ ಆಗುತ್ತೆ. ಮೈಸೂರಲ್ಲಿ ನೋಡುವಾಗ ಒಂದು ಹಿಂದೂ ದೇವಸ್ಥಾನ ಧ್ವಂಸ ಆಗುತ್ತೆ. ರಾಜ್ಯದಲ್ಲಿ ಎಲ್ಲೆಡೆ ಬಂದ್ಬಿಟ್ಟು ಎಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹಾಗಾದರೆ ಕ್ರೈಸ್ತರ ಮೇಲೆ ಪ್ರತಿನಿತ್ಯ ಒಂದು ಮತ್ತು ಈ ಥರ ಒಂದು ಕಾರ್ಯಗಳು ನಡೀತಾನೆ ಇದೆ. ಇಲ್ಲಿ ಪ್ರತಿಮೆ ಧ್ವಂಸವನ್ನು ನಾವು ನೋಡೋದಾದರೆ, ಖಂಡಿತ ಆ ಒಂದು ಸ್ಥಳ ಏನಿದೆಯೋ 300 ಎಕರೆ ಅಂತ ಹೇಳ್ಬಿಟ್ಟು ಅನೇಕ ಚಾನೆಲ್ಗಳಲ್ಲಿ ಪ್ರಕಟ ಆಗೋದನ್ನು ನೋಡ್ತೀವಿ. ಒಂದು ಫೇಸ್ಬುಕ್ಗಳಲ್ಲೂ ಕೂಡ ಹಾಕಿರ್ತಾರೆ ಸುಳ್ಳು ಸುಳ್ಳು ಸುದ್ದಿಗಳನ್ನು. ಇದನ್ನು ಪರಿಶೀಲಿಸೋಕ್ಕೆ ನಮ್ಮ ತಂಡ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಬರೀ 3.5 ಎಕರೆ ಜಾಗ ಮಾತ್ರ ಇದೆ. ಅದು ಸಂಪೂರ್ಣವಾಗಿ ಅದಕ್ಕೆ ಹಕ್ಕುಪತ್ರಗಳಿರುತ್ತೆ, ಎಲ್ಲ ದಾಖಲಾತಿಗಳಿರುತ್ತೆ, ಒರಿಜಿನಲ್ ಡಾಕ್ಯುಮೆಂಟೇಷನ್ ಇದೆ. ಅಲ್ಲಿನ ಫಾದರ್ ಬಳಿ ಚರ್ಚೆ ಮಾಡ್ತೀವಿ. 300 ವರ್ಷಗಳ ಕಾಲದ ಒಂದು ದೊಡ್ಡ ಚರ್ಚು ಕೂಡ ಇದೆ ಅಲ್ಲಿ, ಫ್ರಾನ್ಸಿಸ್ ದೇವಾಲಯ ಅಂತ ಹೇಳ್ಬಿಟ್ಟು. ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲವೂ ಇದೆ, ಖಾತೆ ಕಂದಾಯಗಳನ್ನು ಕಟ್ಟಿದ್ದಾರೆ, ಇವೆಲ್ಲವೂ ಕೂಡ ಇದೆ ಅಲ್ಲಿ. ಓಕೆ, ಎಲ್ಲ ಒರಿಜಿನಲ್, ಯಾವುದು ಕೂಡ ಇಲ್ಲಿ ಫೇಕ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅನೇಕರು ಹೇಳ್ಬೋದು ಈ ಒಂದು ಸ್ಥಳ ಏನಿದೆಯೋ ಇದನ್ನು ಅಕ್ರಮವಾಗಿ ಮಾಡಿದ್ದಾರೆ ಅಂತ. ಅಕ್ರಮ ಎಲ್ಲಿದೆ ಸ್ವಾಮಿ? ಹಾಗಾದರೆ ಸಂಪೂರ್ಣವಾಗಿ ಬಂದ್ಬಿಟ್ಟು ಅದಕ್ಕೆ ದಾಖಲೆ ಇದೆಯಲ್ವಾ? ಆ ದಾಖಲೆ ಸಮೇತ ಎಲ್ಲರೂ ಕೂಡ ನೋಡ್ಬೋದು. ಸಾಮಾಜಿಕ ಜಾಲತಾಣ ಅನೇಕರು ಕಮೆಂಟ್ ಮಾಡ್ತಾ ಇರ್ತಾರೆ, ಮತ್ತೊಂದು ಮಾಡ್ತಾ ಇರ್ತಾರೆ. ಇವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಸ್ಥಳಕ್ಕೆ ಹೋಗಿರೋದಿಲ್ಲ. ನಾವು ಖುದ್ದಾಗಿ ಹೋಗಿದ್ದೀವಿ ಆ ಸ್ಥಳಕ್ಕೆ. ಡಾಕ್ಯುಮೆಂಟೇಷನ್ ಕೂಡ ನಾವು ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲ ಕಡೆ ನಾವು ತೋರಿಸಿದ್ದೀವಿ. ಇದೀಗ ನಮ್ಮ ಚಾನೆಲ್ಗಳಲ್ಲಿ ಬಂದಿದೆ ಇದ್ರ ಬಗ್ಗೆ. ಮತ್ತೊಮ್ಮೆ ಬೇಕಾದರೆ ನಾವು ಇದ್ರ ಬಗ್ಗೆ ನಾವು ಹಾಕ್ತೀವಿ. ಇದೀಗಲೇ ಇದೆಲ್ಲ ಡಾಕ್ಯುಮೆಂಟೇಷನ್ ಇದ್ದಾಗ ಒಂದೇ ಒಂದು ತಹಶೀಲ್ದಾರ್ ಹೇಳೋದು ಏನಂತ ಹೇಳಿದ್ರೆ,
ನಮ್ಮ ಒಂದು ಬುಕ್ಕಿನಲ್ಲಿ ರಿಜಿಸ್ಟರ್ ಬುಕ್ಕಲ್ಲಿ ಇದು ಎಂಟ್ರಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ತಹಶೀಲ್ದಾರ್ ಅವರಿಗೆ, ನಿಮ್ಮ ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರೆ ಹೇಗೆ ಯಾವ ರೀತಿಯಲ್ಲಿ ಹಕ್ಕುಪತ್ರಗಳನ್ನು ನೀವು ಕೊಡ್ತೀರಾ? ಹಾಗಾದರೆ ಹಾಗಾದರೆ ಅಲ್ಲಿನ ಜನರೆಲ್ಲ ಬಂದ್ಬಿಟ್ಟು ಇವತ್ತಿನ ತನಕ ಹಕ್ಕುಪತ್ರಗಳನ್ನ ಇಟ್ಕೊಂಡಿದ್ದಾರೆ, ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ, ಮತ್ತೊಂದು ಮತ್ತೊಂದು ಎಲ್ಲವೂ ಇದೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಕೂಡ ಇದಾವಲ್ಲಿ ಆ ಒಂದು ಗ್ರಾಮಗಳಲ್ಲಿ. ಹಾಗಾದರೆ ನಾಳೆ ದಿನ ನೀವು ನಮ್ಮ ಬುಕ್ಕಲ್ಲಿ ಎಂಟ್ರಿ ಆಗಿಲ್ಲ ಅಂತೇಳಿ ಎಲ್ಲನೂ ಎತ್ತಂಗಡಿ ಮಾಡಿಸ್ಬಿಡ್ತೀರಾ ಅಲ್ಲಿಂದ? ಹೇಳಿ ನೋಡೋಣ, ಇದಕ್ಕೆ ಅಧಿಕಾರ ಯಾರು ಕೊಡ್ತಾರೆ? ತಹಶೀಲ್ದಾರ್ ಅವರೇ, ನಿಮಗೆ ತಿಳಿದಿರಲಿ ಎಲ್ಲ ಡಾಕ್ಯುಮೆಂಟೇಷನ್ ಒರಿಜಿನಲ್ ಇದೆ, ಖಾತೆ ಕಂದಾಯಗಳನ್ನು ಇಷ್ಟು ವರ್ಷಗಳ ಕಾಲ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀರಾ ನೀವು ಆ ಸ್ಥಳದ್ದು, ವರ್ಷ ವರ್ಷ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀರಾ, ಆ ಡಾಕ್ಯುಮೆಂಟೇಷನ್ ನಮ್ಮ ಹತ್ರ ಇದೆ. ಇವೆಲ್ಲವನ್ನು ಕೂಡ ಹಿಡಿದು ನಾವು ಇವತ್ತಿನ ದಿನ ಕಾನೂನಿನ ಮೊರೆಗೆ ಹೋಗೋಕ್ಕೆ ನಮ್ಮ ತಂಡ ಸಿದ್ಧವಾಗಿ ನಿಂತಿದೆ. ಇವತ್ತಿನ ದಿನ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಅಲ್ಲಿನ ಒಂದು ಜನಕ್ಕೆ ನ್ಯಾಯ ಕೊಡಬೇಕಾಗಿದೆ, ಕ್ರೈಸ್ತರಿಗೆ ನ್ಯಾಯ ಸಿಗಬೇಕಾಗಿದೆ. ಏನು ತೊಂದರೆಗಳು ಇದೆಯೋ ಇವೆಲ್ಲವೂ ಕೂಡ ನಾವು ನಿಲ್ಲಿಸೋಕ್ಕೆ ಕಾನೂನಿನ ಮೊರೆ ಹೋಗೋಕ್ಕೆ ನಮ್ಮ ತಂಡ ಇವತ್ತಿನ ದಿನ ಸಿದ್ಧ ಆಗಿದೆ. ವಿತ್ ಡಾಕ್ಯುಮೆಂಟೇಷನ್ ಎಲ್ಲವೂ ಕೂಡ ನಮ್ಮ ಬಳಿ ಇದೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ದೀಪ್ ಕುಮಾರ್ ಅವರ, ನೀವು ಎಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಆಗ್ತೀರಾ, ಮತ್ತೆ ಈ ಒಂದು ಗೋಕುಂಡೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲೂ ಸಹ ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಭೇಟಿ ಆಗ್ತೀರಾ, ಮತ್ತೆ ನೀವು ಮತ್ತೆ ನಿಮ್ಮ ತಂಡ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ. ಸೊ ಹಾಗಾದ್ರೆ ನಿಮ್ಮ ಮುಂದಿನ ಉದ್ದೇಶ ಏನು, ಅಂದ್ರೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮತ್ತೆ ಇಲ್ಲಿವರೆಗೂ ನಿಮ್ಮ ಒಂದು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಏನು ಬಂದಿದೆ? ಸ್ನೇಹಿತರೆ, ಏನು ಗೊತ್ತಾ, ಇದು ನಮ್ಮ ಗೋಗುಂಟ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಕ್ರೈಸ್ತರ ಸ್ವರೂಪ ಏನಿದೆ, ನಮ್ಮ ಯೇಸು ಕ್ರಿಸ್ತರ ಪ್ರತಿಮೆ, ಅದನ್ನು ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆ ಗ್ರಾಮಕ್ಕೆ ಭೇಟಿ ನೀಡಿದ್ರಿ. ಭೇಟಿ ನೀಡಿದಾಗ ಕೆಲವು ಮಾಹಿತಿಗಳು ನಮಗೆ ಕಂಡುಬಂತು. ಆ ಗ್ರಾಮದ ಗ್ರಾಮಸ್ಥರು, ಅನೇಕ ಹಿರಿಯರು ಮತ್ತು ಹೆಣ್ಣುಮಕ್ಕಳು ಎಲ್ಲರೂ ಸೇರಿ, ಮಹಿಳೆಯರು ಎಲ್ಲ ಸೇರಿ ಭೇಟಿ ಮಾಡಿದ್ರು. ಸೊ ಆ ಬೆಟ್ಟಕ್ಕೂ ಯಾವುದು ಯೇಸು ಪ್ರತಿಮೆ ಇಟ್ಟಿದ್ರು, ಅಲ್ಲಿನೂ ಹೋಗಿ ಭೇಟಿ ಮಾಡಿದ್ರಿ. ಅಲ್ಲಿ ಭೇಟಿ ಮಾಡಿದಾಗ ಸೊ ಅನೇಕ ಮಾಹಿತಿಗಳು ಕಂಡುಬಂತು. ಅಲ್ಲಿ ಏನು ವೇ ಆಫ್ ಕ್ರಾಸ್ ಏನು ಹೇಳ್ತೀರಿ, ಶಿಲ್ಬೆಯ ಹಾದಿ ಅಂತ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು ಸುಮಾರು 30 ವರ್ಷಗಳಿಂದ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸ್ಟ್ಯಾಚುಗಳು ಅಂದರೆ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಒಂದೊಂದು ಸ್ಥಳಕ್ಕೂ, ಅಂದರೆ ವೇ ಆಫ್ ಕ್ರಾಸ್ ಏನಿದೆ ಅಂದರೆ ಶಿಲುಬೆಯ ಹಾದಿ, ಒಂದೊಂದು ಸ್ಥಳಕ್ಕೂ ಒಂದೊಂದು ಕ್ರಾಸು, ಒಂದು ಸಂಬಂಧಪಟ್ಟಂಗೆ ಅದನ್ನು ಮಾಡ್ಕೊಂಡು ಹೋಗಿರ್ತಾರೆ. 14 ಸ್ಥಳ ಇರುತ್ತೆ, 14 ಸ್ಥಳಕ್ಕೂ ಸಂಬಂಧಪಟ್ಟಂಗೆ ಅಲ್ಲಿ ಪ್ರತಿಮೆಗಳು ಇರುತ್ತೆ. ಓಕೆ, ಸೊ ಆಮೇಲೆ ಲಾಸ್ಟಲ್ಲಿ ಪುನರುತ್ಥಾನರಾದ ಯೇಸು ಅನ್ನೋ ಒಂದು ಪ್ರತಿಮೆ ಇರುತ್ತೆ. ಓಕೆನಾ, ಯೇಸು ಪುನರುತ್ಥಾನರಾಗೋದು ಅದರದ್ದು ಪ್ರತಿಮೆ, ದೊಡ್ಡದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 20 ಅಡಿ ಎತ್ತರದ ಒಂದು ಪ್ರತಿಮೆ ಇರುತ್ತೆ. ಅದನ್ನು ಅವರು ಏನು ಮಾಡ್ತಾರೆ, ಎಲ್ಲನೂ ಇದು ಅಕ್ರಮವಾಗಿ ಇಲ್ಲಿ ಕಟ್ಟಿದ್ದಾರೆ, ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ. ಸುಮಾರು 300 ಎಕರೆ ಜಾಗ, ನಮ್ಮ ಬ್ರದರ್ ಸ್ಟಾನಿಯವರು ಹೇಳ್ದಾಗೆ 300 ಎಕರೆ ಜಾಗ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅಲ್ಲಿ 300 ಎಕರೆ ಇದೆಯಾ, 3 ಎಕರೆ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರಲಿಕ್ಕೆ ಹೋದಾಗ ಅಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದು ಅದು ಬರೀ 3 ಎಕರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳು ನಮಗೆ ಅಲ್ಲಿ ಪರಿಶೀಲನೆಗೆ ಸಿಕ್ಕಿತ್ತು. ಆ ಜನಗಳು ಅಲ್ಲಿ ಮುಖ್ಯಸ್ಥರು ಮತ್ತು ಅಲ್ಲಿರೋ ಚರ್ಚು ಫಾದರು, ಫಾದರ್ ಜೋಸೆಫ್ ಅವರು, ಅವರು ನಮಗೆ ಅದು ಮಾಹಿತಿ ಎಲ್ಲ ಕೊಟ್ಕೊಟ್ರು, ಗ್ರಾಮಸ್ಥರು ಎಲ್ಲ ಕೊಟ್ಕೊಟ್ರು. ಸೊ ಅದಾಗಿ ಅದನ್ನು ನಾವು ಪರಿಶೀಲನೆ ಮಾಡಿದ್ರಿ. ಅಲ್ಲಿಂದ ಮತ್ತೆ ನಾವು ತಹಸೀಲ್ದಾರ್ ಅವ್ರಿಗೆ ಮಾಹಿತಿ ಕೇಳಿದಾಗ ತಹಸೀಲ್ದಾರ್ ಅವರು ಹೇಳಿದ್ರು, ನಾವು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಡೆಮೊಲಿಷನ್ ಆರ್ಡರ್ ತೊಗೊಂಡು ನಾವು ಇದನ್ನು ಮಾಡಿದ್ದೀರಿ ಅಂತಂದರು. ನೋಡಿ ಮೇಡಮ್, ಅದನ್ನು ಡೆಮೊಲಿಷನ್ ಆರ್ಡರ್ ನಮಗೆ ತೋರಿಸ್ಬೋದಾ, ಕೊಡ್ಬೋದಾ, ವಾಟ್ಸಪ್ಪು ಏನಾದರೂ ಸಿಗುತ್ತಾ ಯಾವ ಥರ ಅಂತಂದರು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಏನೋ ಕೊಟ್ಟಿದ್ದೀರಾ ಅದನ್ನು ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡು ನೋಡ್ಬೋದಾ ಅಂತ ಹೇಳಿದ್ರೆ, ಆ ಥರ ಏನೂ ಆಗಿಲ್ಲ, ನಾವು ಅದು ಆನ್ಲೈನಲ್ಲಿ ಹಾಕಿದ್ದೀರಿ, ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತೇಳಿದ್ರು. ಯಾವ ಆನ್ಲೈನಲ್ಲಿ ನೋಡಬೇಕು ಅದನ್ನು ಅಲ್ವಾ? ಸೊ ಇದು ಇಂಟೆನ್ಷನ್ಲಿ ಮಾಡಿರೋ ಪ್ರಕಾರ ಅಂತ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 14ನೇ ತಾರೀಕು, ಓಕೆನಾ, ಫೆಬ್ರವರಿ 14ನೇ ತಾರೀಕು ಸಂಜೆಯಿಂದ ಈ ಕಾರ್ಯಾಚರಣೆ ಸ್ಟಾರ್ಟ್ ಆಗಿರುತ್ತೆ. ಓಕೆ, ತಹಸೀಲ್ದಾರ್ ಅವರು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ರಾತ್ರೋರಾತ್ರಿ ಜನಗಳು ಅಂದರೆ ಇಲ್ಲಿ ಇರೋದು ಗ್ರಾಮಸ್ಥರು ಒಂದು 500ರಿಂದ 600 ಜನ ಗ್ರಾಮಸ್ಥರಿದ್ದಾರೆ. ಸೊ ಅಲ್ಲಿ ಸುಮಾರು 500 ಜನದಿಂದ 600 ಜನ ಮೇಲೇ ಪೊಲೀಸರು ಬಂದಿರ್ತಾರೆ. ಓಕೆನಾ, ಅಷ್ಟು ಜನ ಪೊಲೀಸ್ ಫೋರ್ಸ್ ತೊಗೊಂಡು ರಾತ್ರೋರಾತ್ರಿ ಈ ಪ್ರತಿಮೆನ ಧ್ವಂಸ ಮಾಡ್ತಾರೆ. ಒಂದು ಸ್ಥಳದ ಪ್ರತಿಮೆನೂ ಬಿಡಲ್ಲ, ಎಲ್ಲದನ್ನು ಹೊಡೆದಾಕ್ತಾರೆ. ಸೊ ಇದು
ಉದ್ದೇಶಪೂರ್ವಕವಾಗಿ ಅಂತ ಕಂಡುಬರುತ್ತೆ. ಯಾಕೆ ಅಂದರೆ ಅವ್ರಿಗೂ ಒಂದು ಮಾನವೀಯತೆ, ಹೌದು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ, ಒಟ್ಟಾಗಿದ್ದೀರಿ, ಎಲ್ಲರೂ ನಮಗೆ ಬೇಕು, ಎಲ್ಲ ಸಮಾನತೆಯಿಂದ ಇರಬೇಕು ಅಂತ ಏನಾದರೂ ಗೊತ್ತಿದ್ದರೆ ಈ ಅಧಿಕಾರಿ ಕೆ ಎಸ್ ಅಧಿಕಾರಿಗಳಿಗೆ ಓದಿರ್ತಾರೆ, ಅವ್ರಿಗೇನು ತಲೆಯಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಸೊ ಅವರೂ ನೋಡಬೇಕು, ಆಮೇಲೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರು ನೋಡಬೇಕು. ಸೊ ಜನಗಳಲ್ಲಿ ಗೊಂದಲ ಮೂಡಿಸುವಂಥ ಕಾರ್ಯಕ್ರಮಗಳು ಬೇಡ. ಸೊ ಇದು ಕೋಮುಗಲಭೆಗೆ ಉಂಟಾಗುತ್ತೆ, ಕೋಮುಗಲಭೆ ಉಂಟಾಗಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮ ಇಲ್ದಿರಾ ಈ ಥರ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಪ್ರತಿಮೆಗಳಿಗೆ ಆ ಗೌರವ ಕೊಡಲೇಬೇಕು. ಆರ್ಟಿಕಲ್ 25(1) ಪ್ರಕಾರ ಯಾವುದೇ ಸಮುದಾಯಕ್ಕೆ, ಯಾವುದೇ ಜಾತಿಗೆ ಸಂಬಂಧಪಟ್ಟ ಅಂಥ ಒಂದು ವಸ್ತುಗಳಾಗಲಿ, ಅವ್ರಿಗೆ ಸಂಬಂಧಪಟ್ಟದ್ದಾಗಲಿ ವಿರೋಧವಾದ ಕೆಲಸಗಳು ಮಾಡಬಾರ್ದು, ನೋವು ಥರ ಅಂಥ ಕೆಲಸ ಮಾಡಬಾರ್ದು ಯಾವುದಕ್ಕೆ, ಧರ್ಮಕ್ಕೆ ಅಂತ ಒಂದು ಕಾನೂನಿದೆ. ಇದನ್ನು ವಿರೋಧ ಮಾಡಿದ್ದಾರೆ, ಬಟ್ ಯಾವುದೇ ಕಾನೂನಿಗೂ ಗೌರವ ಕೊಟ್ಟಿಲ್ಲ. ಆಲ್ರೆಡಿ ಇದು ಕೇಸ್ ಪೆಂಡಿಂಗ್ ಇದೆ, ಕೋರ್ಟಲ್ಲಿ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇದೆ ನಮ್ಮ ಹತ್ರ. ಇದೆಲ್ಲ ಇದ್ದಾಗ ಇವರು ಏಕಾಏಕಿ ಹೋಗಿ ರಾತ್ರೋರಾತ್ರಿ ಈ ಕೆಲಸ ಮಾಡಿರೋದು ತುಂಬ ಖಂಡನೀಯ, ದೊಡ್ಡ ತಪ್ಪಾಗುತ್ತೆ. ಓಕೆನಾ? ಇಲ್ಲೀಗಲ್ ಆಗಿ ಮಾಡಬೇಕಂದ್ರೆ ಹೆಂಗೆ ಮಾಡ್ತಾರೆ, ರಾತ್ರೋರಾತ್ರಿ ಮಾಡ್ತಾರೆ, ಹೋಗ್ಬಿಟ್ಟು ಬೆಳಿಗ್ಗೆ ಮಾಡ್ತಾರೆ, ಅದನ್ನೇ ಬೆಳಿಗ್ಗೆ ಮಾಡ್ಬೋದು. ಎಷ್ಟು ತಪ್ಪಾಗುತ್ತೆ ಈ ಪೊಲೀಸವ್ರನ್ನ ರಾತ್ರೋರಾತ್ರಿ ಡ್ಯೂಟಿಗೆ ಹಾಕ್ಕೊಂಡು, ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡು ಅವ್ರದ್ದು ಟೈಮ್ ಎಲ್ಲ ವೇಸ್ಟ್ ಮಾಡಿ, ಮತ್ತೆ ಅಗೇನ್ ಕಾನೂನಿಗೇನು ಮರ್ಯಾದೆ ಕೊಡ್ತೀರಾ, ಇದನ್ನೆಲ್ಲ ಕಾನೂನಿಗೆ ಮರ್ಯಾದೆ ಕೊಡ್ತೀರಾ, ಮಾಡ್ತಾ ಇದ್ದಾರೆ ಕೆಲಸ ಅಂತ ಕಂಡು ಬರಲ್ವಾ ಜನಗಳಿಗೆ, ಕಾನೂನಿಗೆ, ಸರ್ಕಾರಕ್ಕೆ? ರಾತ್ರೋರಾತ್ರಿ ಅದು ಕೋರ್ಟಲ್ಲಿರೋ ಕೇಸನ್ನ ತೊಗೊಂಡು ಬಂದು ಇವರು ಏಕಾಏಕಿ ಧ್ವಂಸ ಮಾಡ್ತಾರೆ, ಆ ಜನಗಳು ಗೋಳಾಡ್ತಾ ಇದ್ದಾರೆ ರಾತ್ರೋರಾತ್ರಿ, ಎಲ್ಲ ಹೇಳ್ತಾ ಇದಾರಲ್ಲ ಜನಗಳು, ನಾವು ಹೋದಾಗ ಅವರು ಪ್ರತಿಮೆಗಳನ್ನೆಲ್ಲ ಯಾವುದು ಧ್ವಂಸ ಮಾಡಬೇಡಿ, ಕೊಡಿ ನಾವು ಎತ್ಕೊಂಡು ಆಯಿತು ನೀವು ಹೊಡೆದಾಕ್ತಾ ಇದ್ದೀರಾ, ಹೊಡೆದಾಕೊಂಡಿದ್ದೀರಾ, ಪರವಾಗಿಲ್ಲ ನಮಗೆ ಇದು ಕೊಡಿ, ಯಾವುದು ಪ್ರತಿಮೆಗಳು ಕೊಡಿ, ನಮ್ಮ ದೇವರದನ್ನು ಚರ್ಚೆಯಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊತೀರಿ, ಮನೇಲಿ ಇಟ್ಕೊತೀರಿ ಅಂತ ಕೇಳಿದ್ರೇನು ಅವ್ರು ಕೊಟ್ಟಿಲ್ಲ. ಯಾಕೆ ಅಂದರೆ ಇದು ಸುಮಾರು ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿರೋಂಥ ಪ್ರತಿಮೆಗಳು ತಗೊಂಡು ಬಂದಿರೋದು, ತುಂಬ ಪ್ರಾರ್ಥನೆಯಿಂದ, ಅದ್ಭುತ ಕಾರ್ಯಗಳು, ಪ್ರಾರ್ಥನೆ, ಇದರಿಂದ ಒಂದು ಏನು ಕ್ರೈಸ್ತರ ಧರ್ಮ ಪಾಲನೆ ಮಾಡೋರಿಗೆ ಅಂದರೆ ಕ್ರಿಶ್ಚಿಯನ್ಸ್ಗೆ ಎಲ್ಲರಿಗೂ ಅದು ಒಂದು ಮನಸ್ಸಲ್ಲಿ ತುಂಬ ಒಂದು ಪ್ರಾರ್ಥನೆ, ಒಂದು ಅವ್ರಿಗೆ ಒಂದು ಪವರ್, ಒಂದು ಇದಿರುತ್ತೆ. ಯಾಕೆಂದರೆ ಒಂದು ನೋವಿರುತ್ತೆ. ಓಕೆನಾ? ಅವ್ರಿಗೆ ಅಂತ ಒಂದು ಅಷ್ಟು ಮೈಂಡಲ್ಲಿ ಅಷ್ಟು ಅವ್ರಿಗೆ ಏನು ಬೇಜಾರಾಗಿ, ಮತ್ತು ಅವರು ಮನಸ್ಸಿಗೆ ತುಂಬ ನೋವಾಗಿ ಅವರು ಮಾತಾಡ್ತಾ ಇದ್ರು. ಓಕೆನಾ? ಅದಕ್ಕೆ ಅಷ್ಟು ಅಡಿಕ್ಟ್ ಆಗಿರ್ತಾರೆ, ಮಷ್ಟೇ ಅಷ್ಟು ಹಚ್ಕೊಂಡಿರ್ತಾರೆ ಆ ಪ್ರಾರ್ಥನೆ ಮಾಡೋಂಥ ಒಂದು ಪ್ರತಿಮೆಗಳು. ಓಕೆನಾ? ಇದನ್ನೆಲ್ಲ ತೊಗೊಂಡೋಗಿ ಅವರು ಗೌರವದಿಂದ ಇಟ್ಕೊಂಡಿರೋ ಪ್ರತಿಮೆಯನ್ನು ಏಕಾಕಿ ಹೊಡೆದಾಕಿದ್ದಾರೆ. ಆಮೇಲೆ ಅದಕ್ಕೆ ಸರಿಯಾದ ಇನ್ಸ್ಟ್ರೂಮೆಂಟ್ಗಳು ಯೂಸ್ ಮಾಡಿಲ್ಲ. ಅದನ್ನು ತೆರವುಗೊಳಿಸೋ ಕಾರ್ಯಕ್ರಮ ಮಾಡಿದಾಗ ಅದು ತೆರವುಗೊಳಿಸೋವಾಗೂ ಅಷ್ಟೇ, ಏಕಾಏಕಿ ಅದನ್ನು ಬೇಕಂತಲೇ ಹೊಡೆದಾಕಿದ್ದಾರೆ ಎಲ್ಲರೂ. ಒಂದು ಪ್ರತಿಮೆನೂ ಸರಿಗೆ ಕೊಟ್ಟಿಲ್ಲ ವಾಪಸ್ಸು, ರಿಟರ್ನು. ಸೊ ಅದು ಬೇಕು ಬೇಕು ಅಂತ ಮಾಡಿರೋದು ಅಂತ ಡೈರೆಕ್ಟಾಗಿ ಕಂಡುಬರುತ್ತೆ. ಓಕೆನಾ? ಅದನ್ನು ನಾವು ವಿರೋಧ ಮಾಡ್ತೀರಿ. ಯಾವುದೇ ಧರ್ಮದಾಗಿರ್ಬೋದು ಈ ಥರ ಮಾಡೋದು ತಪ್ಪಾಗುತ್ತೆ. ಅದು ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಸ್ ಇರ್ಬೋದು, ಅವ್ರವ್ರ ಸಂಪ್ರದಾಯ ಅವ್ರವ್ರಿಗೆ ದೊಡ್ಡದಾಗಿ ಇರುತ್ತೆ. ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಲ್ಲಿ ಇರೋ ಜನಗಳಿಗೆ ಮಾತಾಡಿದಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕಾಪೀಸ್ ಇಲ್ಲಿದೆ, ಗ್ರಾಮಸ್ಥರ ಕಂಪ್ಲೇಂಟು. ಈ ಕಂಪ್ಲೇಂಟ್ ಕಾಪಿ ಅಲ್ಲಿರೋ ಹಿರಿಯರು ಮತ್ತು ಅಲ್ಲಿರೋ ಯುವಕರು ಎಲ್ಲ ಇದು ಮಾಡಿದ್ದಾರೆ, ಇಂಗ್ಲೀಷ್ನಲ್ಲಿದೆ. ಸೊ ಅವರೆಲ್ಲ ಓದಿ ಅವರು ಜನಗಳಿಗೆ ತಿಳಿಸ್ಕೊಟ್ಟು ಅದಾದಮೇಲೆ ಇದು ಕಂಪ್ಲೇಂಟ್ ಆಗಿದೆ. ಸೊ ಎಲ್ಲರೂ ಸಹಿ ಮಾಡಿರ್ತಾರೆ, ತುಂಬ ಜನ ಅಲ್ಲಿರೋ ಗ್ರಾಮಸ್ಥರೆಲ್ಲ ಸೈನ್ ಹಾಕಿದ್ದಾರೆ. ಇದಕ್ಕೆ ಸೇರಿದಂಥ ಅದು ಹಕ್ಕುಪತ್ರನೂ ಕಾಪಿ ಇದೆ ನೋಡಿ, ಹಕ್ಕುಪತ್ರ ಕಾಪಿ ಇದೆ. ಇದೆಲ್ಲ ನಿಮಗೆ ಬೇಕಾದರೆ ಕೊಡ್ತೀರಿ. ಹಕ್ಕುಪತ್ರ ಕಾಪಿ ಇದೆ, ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸು ಇದೆ. ಅದನ್ನು ನಾವು ಕೇಳಿ ತೊಗೊಳ್ಬೋದು ಯಾರು ಬೇಕಾದರೂ. ಸೊ ಕಾನೂನು ಅಧಿಕಾರಿಗಳು ಅದನ್ನು ತಗೊಳ್ಳಿ. ನಂತರ ನಾವು ಮಾತಾಡಿದಾಗ ಅಲ್ಲಿ ಮುಖಂಡರು, ಕ್ರೈಸ್ತ ಮುಖಂಡರು, ನಮ್ಮ ಬಿಷಪ್ ಅವರು ಇದ್ದಾರೆ ದೊಡ್ಡವರು. ಸೊ ಆರ್ಚ್ ಬಿಷಪ್ ಅವರು, ಓಕೆ, ಬೆಂಗಳೂರು ಧರ್ಮ ಕೇಂದ್ರದವರು. ಸೊ ಪೀಟರ್ ಮಚಡ ಅವರು, ಅವ್ರಿಗೆ ಮಾತಾಡಿದಾಗ ಅವರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಇದೆ ಅಂತ. ಆಮೇಲೆ ಅಲ್ಲಿರೋ ಸಂಬಂಧಪಟ್ಟ ಚರ್ಚ್ ಫಾದರ್ನ ಕೇಳಿದ್ರಿ, ಅವರು ಫಾದರ್ ಜೋಸೆಫ್ ಅವರು, ಅವರು ಎಲ್ಲ ದಾಖಲಾತಿಗಳು ಒದಗಿಸ್ಕೊಟ್ರು. ಅದ್ರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡಿದ್ರಿ. ಮತ್ತೆ ತಹಸೀಲ್ದಾರ್ಗೆ ಮತ್ತೆ ಕರೆ ಮಾಡಿ ಕೇಳಿದ್ರಿ, ಅವರು ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನಾವು ಮೇಲಧಿಕಾರಿಗಳು ನಾವೇನೇಳಿರ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗಿದ್ದೀರಿ ಅಂತ ಮಾತ್ರ ಮೇಲಧಿಕಾರಿಗಳ ಮೇಲೆ ಅವ್ರು ಹೇಳ್ಬಿಟ್ರು. ಸೊ ನಾವು ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ. ಆಮೇಲೆ ಪಬ್ಲಿಕ್ ಅಲ್ಲಿರೋ ಅಂಥ ಜನರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡಾದ್ಮೇಲೆ ನಮ್ಮ ಸಿಟಿಜನ್ ರೈಟ್ಸ್ ಇದಕ್ಕೆ ಕಂಪ್ಲೇಂಟ್ ತೊಗೊಂಡ್ರಿ. ಸೊ ಅದಾದ ಮೇಲೆ ನಾವು ಇಂದು
ಏನು 23ನೇ ತಾರೀಕು, ಓಕೆನಾ, 23ನೇ ತಾರೀಕು 2022 ಇದರೊಳಗೆ ನಾವು ಅನರ್ಹಬಲ್ ಅಂದರೆ ನಮ್ಮ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡಿದ್ದೀರಿ. ಇದ್ರ ವಿರುದ್ಧ ತಹಸೀಲ್ದಾರರ ವಿರುದ್ಧ ತಹಸೀಲ್ದಾರರು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿರಾ, ಇದನ್ನು ಏಕಾಏಕಿ ಟರ್ಮಿನೇಷನ್ ಮಾಡಿದ್ದಾರೆ ಮತ್ತು ಕ್ರೈಸ್ತ ಪ್ರತಿಮೆಯನ್ನು ಧ್ವಂಸ ಮಾಡಿದ್ದಾರೆ, ಇದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಿ. ಅಗೇನ್ ಚೀಫ್ ಸೆಕ್ರೆಟರಿವರೆಗೂ ಕಂಪ್ಲೇಂಟ್ ಮಾಡಿದ್ದೀರಿ, ಅವ್ರಿಗೂ ಕೊಟ್ಟಿದ್ದೀರಿ ಪ್ರತಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವ್ರಿಗೂ ಕೊಟ್ಟಿದ್ದೀರಿ. ಸೊ ಅದರದ್ದು ಅಕ್ನಾಲೆಜ್ಮೆಂಟ್ ಕಾಪಿ ಇದು. ಓಕೆ, ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈ ದಿನ 23ನೇ ತಾರೀಕು. ಆಮೇಲೆ ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಪೊಲೀಸ್ ಇಲಾಖೆನ ತಹಸೀಲ್ದಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅಂತ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಪೊಲೀಸ್ ಅಧಿಕಾರಿಗಳಲ್ಲಿ ಹೋಗಿದ್ರು ಮತ್ತೆ ಯಾವ್ದು ಡಾಕ್ಯುಮೆಂಟ್ಸ್ ಅವ್ರನ್ನ ತೋರಿಸ್ಕೊಂಡು ಯಾವ್ದು ಲೀಗಲ್ ಆಕ್ಷನ್ ಯಾವ್ದು ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿ ಅವರು ಈ ತರ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಪೊಲೀಸರ ಸಹಾಯದಿಂದ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು DGP ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದರ ಪ್ರತಿ. ಇದೆಲ್ಲ ಕಂಪ್ಲೇಂಟ್ಗಳು ಏನು ಕೊಟ್ಟಿದ್ದೀರಿ ಅಂದರೆ, ಸೊ ಜನಗಳು ಎಚ್ಚೆತ್ಕೊಬೇಕು, ಈ ದೌರ್ಜನ್ಯ, ಈ ದಬ್ಬಾಲಿಕೆ, ಕ್ರೈಸ್ತರ ಮೇಲೆ ಆಗ್ತಾ ಇರೋಂಥ ಒಂದು ದೌರ್ಜನ್ಯ ದಬ್ಬಾಲಿಕೆಗಳು ನಿಲ್ಲಬೇಕು. ಯಾವುದೇ ಧರ್ಮದವರಾಗಿರ್ಬೋದು ಅವ್ರ ಮೇಲೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಅಂದರೆ ಅಧಿಕಾರ ದುರುಪಯೋಗ ಅಂತ ಹೇಳ್ತಾರೆ. ಯಾರಲ್ಲಿ ಈಗ ನಾರ್ಮಲ್ ಪಬ್ಲಿಕ್ಕು ಅಧಿಕಾರ ಮೇಲೆ ದೌರ್ಜನ್ಯ ಮಾಡಲಿ, ಇಲ್ಲ ನಾರ್ಮಲ್ ಪಬ್ಲಿಕ್ ಮೇಲೆ ದೌರ್ಜನ್ಯ ಮಾಡಿದ್ರೆ ಅದನ್ನೇನಂತಾರೆ ಕ್ರಿಮಿನಲ್ಸ್ ಅಂತ ಹೇಳ್ತಾರೆ. ಅಂದರೆ ಕ್ರೈಮ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಸು, ಮತ್ತು ಇದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಒಬ್ರ ಮೇಲೆ ಒಬ್ರು ಅಂತ ಬರುತ್ತೆ. ಅದೇ ಈಗ ಅಧಿಕಾರಿಗಳು ಕಾನೂನು ಬಗ್ಗೆ ತಿಳಿದಿರೋರು ಮತ್ತು ಎಲ್ಲ ಓದ್ಕೊಂಡಿರೋರು ಇವ್ರುಗಳು ಮಾಡಿದ್ರೆ ಏನು ಹೇಳ್ತಾರೆ, ಇದು ಅಧಿಕಾರ ದುರುಪಯೋಗ ಅಂತ ಹೇಳ್ತಾರೆ. ಯಾರೇ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆಯವರು ಇರ್ಬೋದು, ಅವರೆಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ಜನಗಳ ಮೇಲೆ ಮತ್ತು ಕ್ರೈಸ್ತರ ಮೇಲೆ ಮತ್ತು ಈ ಸ್ಟ್ಯಾಚ್ಯೂ ಏನಿದೆ ತೆರವುಗೊಳಿಸಿದ್ದಾರೆ ಅದು ಅದು ತುಂಬ ಇದರಿಂದ ಮಾಡಿದ್ದಾರೆ, ದೌರ್ಜನ್ಯ ಮಾಡಿ ಅದನ್ನು ತೆರವುಗೊಳಿಸಿದ್ದಾರೆ, ಅದು ಕಂಡು ಬರುತ್ತೆ. ಅದನ್ನು ಪರಿಶೀಲನೆ ಮಾಡಲಿ ಯಾರು ತಪ್ಪಿದೆ ಏನಿದೆ ಅಂತ, ಇಂಟೆಲಿಜೆನ್ಸ್ ಇರ್ಬೋದು ಮತ್ತು ಯಾವುದೇ ಕಾನೂನು ಅದಕ್ಕೊಂದು ಸಮಿತಿ ಮಾಡಿ ಇದಕ್ಕೆ ಕಾರ್ಯಾಚರಣೆ ಮಾಡಿ ಯಾರು ತಪ್ಪಿದೆ ಏನಿದೆ ಅಂತ ಒಂದು ಸಮಿತಿ ರಚನೆ ಮಾಡಲಿ ಅಂತ ನಮ್ಮ ಮನವಿ. ಓಕೆನಾ, ಇದ್ರ ಬಗ್ಗೆ ನಾವು ಮತ್ತೆ ಕಾನೂನು ಹೋರಾಟ ಮಾಡ್ತೀರಿ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ನಮ್ಗೆ ಬೇಕೇ ಬೇಕು. ಸೊ ಮುಂದೆ ಯಾವುದೇ ರೀತಿಯ ಈ ಥರ ತೊಂದರೆಗಳಾಗಬಾರ್ದು. ಯಾವುದೇ ಚರ್ಚ್ ಆಗಲಿ, ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಇನ್ನೊಂದಾಗಲಿ ಧ್ವಂಸ ಮಾಡಿ ಇಲ್ಲಿಗಳಾಗಿ ಕೋಮುಗಳ ಬಗ್ಗೆ ಕಾರಣ ಕೊಡಬೇಡಿ ಅಧಿಕಾರಿಗಳಿಗೆ, ಇದೊಂದು ಮನವಿ. ಶ್ರೀನಿವಾಸ್ರವರೇ, ನೀವು ಸಾಮಾಜಿಕ ಹೋರಾಟಗಾರರಾಗಿದ್ದೀರಾ. ಸೊ ಈ ಒಂದು ಯೇಸು ಕ್ರಿಸ್ತನ ಪ್ರತಿಮೆ, ಈ ಗೋಕುಂಟೆ ಗ್ರಾಮದಲ್ಲಿ ನಡೆದಂತ ಯೇಸು ಕ್ರಿಸ್ತನ ಪ್ರತಿಮೆ ಧ್ವಂಸದ ಕುರಿತು ನಿಮ್ಮ ಅಭಿಪ್ರಾಯ ಏನು, ಅಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಏನಾಗಿದೆ? ನನ್ನ ಅನಿಸಿಕೆ ಏನಂದ್ರೆ, ಸರ್ಕಾರಿ ಕೆಲಸವು ದೇವರ ಕೆಲಸದಂತೆ ನಿಷ್ಠೆಯಿಂದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ನೀವು ಜನರಿಗೆ ಭೇದ ಭಾವ, ದೇವರು, ಜಾತಿ ಮತ ಇದೆಲ್ಲ ಇರದೆ ನಿಷ್ಠೆಯಾಗಿ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಸರ್ಕಾರ ಕೆಲಸದ ಒಂದು ದೇವರ ಕೆಲಸವಾಗಿರುತ್ತೆ, ಅದನ್ನು ನಿಷ್ಠೆಯಿಂದ ಮಾಡಬೇಕೆಂದು ಕೇಳಿಕೊಳ್ತೇನೆ ಅಷ್ಟೇ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇಷ್ಟೊತ್ತಿನವರೆಗೂ ನಮ್ಮ ಮಧ್ಯದಲ್ಲಿ ಬಂದಂತಹ ಕ್ರೈಸ್ತ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರು ನಮ್ಮ ಮಧ್ಯದಲ್ಲಿ ಅನೇಕ ವಿಷಯಗಳನ್ನ ಹಾಗೂ ಸತ್ಯ ಅಸತ್ಯಗಳನ್ನ ನಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಟ್ರು. ಸೊ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಮುದಾಯದ ಧ್ವನಿಯಾಗಿರತಕ್ಕಂಥ ಈ ಒಂದು ಚಾನೆಲ್ನ ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.